ಸ್ವಲ್ಪ ಎಳ್ದಿಕೊಳ್ಳಿ, ಸ್ವಲ್ಪ ಮೂತಿ ನಾರಾಯಣ ಸ್ವಾಮಿ. ಇದು ಎರಡನೇ ಜೊತೆನಾ ನಿಮ್ದು? ನೀವು ಕೂಟ ಮಾಡಿರೋದು ಇದು? ನಾವು ಕೂಟ ಮಾಡಿರೋದು. ಇದು ಎಲ್ಲಿ ತಗೊಂಡಿದ್ದು? ವೈಟ್ ದು ಮಾಗಡಿ ಜಾತ್ರೆಯಲ್ಲಿ. ಇದು ಇದು ಗುಟ್ಟೆ ಜಾತ್ರೆ, ಗುಟ್ಟೆ ಜಾತ್ರೆ ಅಲ್ಲ. ಪರವಾಗಿಲ್ಲ ಕೂಟ, ಇನ್ನೂ ಸ್ವಲ್ಪ ಕಮ್ಮಿನೇ ಅಲ್ಲ ಕೂಟ. ಓ ಇನ್ನೂ ಸ್ವಲ್ಪ ಅದೇ ಬೀಜ ಹಾಕ್ತಿ, ಮೊನ್ನೆ ಇಡ ಮಾಡಿಸಿದ್ದೀವಿ. ಎಡಕ್ಕೂ ಅದರಿಂದ ಬಣ್ಣ ಬರ್ತಾವೆ ಇನ್ನೊಂದು ಎರಡು ತಿಂಗಳು. ಒಂದೇ ಕೂಟಕ್ಕೆ ನಿಂತಾವೆ. ನಿಂತ್ಕೊಂತಾವ? ಇವು ಎಷ್ಟಾಗವ ರೇಟು? ಇವು ಒಂದು ಲಕ್ಷ ಚಿಲ್ಲರೆ ಆಗಲ್ಲ. ಒಂದು ಲಕ್ಷ ಚಿಲ್ಲರೆ. ಏನೇ ಯು ಕೆ ಹೆಂಗೆ ಕೈ ತಿಂಡಿ ಕೊಡ್ತೀರಾ? ಇದಕ್ಕೂ ಸೇಮ್ ಅವಕ್ಕೆ ಏನು ಕೊಡ್ತೀವ? ಹಿಂಡಿ, ಬೂಸ, ಗಂಜಿ, ಮುದ್ದೆ. ಹಾಂ ಹಾಂ, ಮುದ್ದೆನೂ ಕೊಡ್ತೀರಾ? ಮುದ್ದೆನೂ ಕೊಡ್ತೀವಿ. ಬೆಳಗ್ಗೆ ಟೈಮ್ ಮುದ್ದೆ, ಗಂಜಿ, ಹಾಂ ಹಾಂ, ಹಾಲು ಕೊಡ್ತೀವಿ. ಹಾಂ ಹಾಂ, ಸಾಯಂಕಾಲ ಟೈಮು ಬೂಸ, ಚಕ್ಕೆ ಬೂಸ. ಹಾಂ ಹಾಂ, ಆಮೇಲೆ ರವೆ ಬೂಸ. ಹಾಂ ಹಾಂ, ಕಡಲೆಪುರಿ. ಹಾಂ, ಈಗಲೇ ಕಡಲೆಪುರಿ ಕೊಡ್ತೀರಾ ಜಾತ್ರೆ ಟೈಮಲ್ಲಿ ಕೊಡ್ತೀರಾ? ಕೊಡ್ತೀವಿ ಕೊಡ್ತೀರಾ. ಆಮೇಲೆ ಇದು ಇದು ರಸ್ಕ್ ರಸ್ಕಿನ ಪುಡಿ. ರಸ್ಕಿನ ಪುಡಿನಾ? ಹಾಂ ಹೌದಾ? ವೇಸ್ಟೇಜ್ ರಸ್ಕಿನ ಬರ್ತದೆ. ಹೌದು ಹೌದು, ಅದನ್ನು ಕೊಡ್ತೀವಿ. ಒಂದೊಂದು ಇಡೀ ಕೊಡ್ತೀರಾ? ಇಲ್ಲ, ಒಂದೊಂದು ಅರ್ಧ ಕೆ ಜಿ ಸಾಕ್ತೀವಿ. ಡೈಲಿನಾ ಅಥವಾ ವಾರಕ್ಕೆ? ಡೈಲಿ ಡೈಲಿ ಆಗ್ತದೆ. ಹೌದಾ? ಡೈಲಿ ಆಗ್ತದೆ. ಮೊಟ್ಟೆನೂ ಹಾಕ್ತೀವಿ, ಯಾವಾಗಲೂ ಹಾಕಲ್ಲ. ಹಾಂ ಹಾಂ, ಒಂದೊಂದು ಮೊಟ್ಟೆನೂ ಹಾಕ್ತೀವಿ. ಒಂದು ಎರಡು ತಿಂಗಳು, ಎರಡೂವರೆ ತಿಂಗಳು ಇತ್ತದೆ ಹಾಕ್ತಾರೆ. ಮೊಟ್ಟೆ ಜಾತ್ರೆ ಹತ್ರ ಇದ್ದಾಗ ಮೊಟ್ಟೆ ಹಾಕ್ತೀರಾ? ಅಲ್ಲ, ಮೊಟ್ಟೆ ಹಾಕಿದ್ರೆ ಡಾಲ್ಡ್ ಹಾಕೋದು ಕೇಳಿದ್ದೀನಿ. ಮೊಟ್ಟೆ ಹಾಕಿದ್ರೆ ಆಯದ್ ಕಲಿತಾವೆ ಅದು ಅಂತ ಹೇಳ್ತಾರೆ. ಅವು ಬೀಜದವ್ರಿಗೆ ಮಾತ್ರ ಮೊಟ್ಟೆ ಹಾಕೋದು ಅಂತಾರೆ. ಇವು ಚೆನ್ನಾಗಿ ಆಗ್ತವೆ, ಬಣ್ಣ ಬರ್ತದೆ. ಈ ಗೋಪುರ ಎಲ್ಲ, ಗೋಪುರ ಎಲ್ಲ ಬೆಳೆಯೋದಕ್ಕೆ, ಅದು ಕೇಳಿದ್ದೀನಿ, ಅದು ಕೇಳಿದ್ದೀನಿ. ಗೋಪುರ ಬೆಳೆಯೋದಕ್ಕೆ ಗೋಪುರ ಚೆನ್ನಾಗಿ ಚೆನ್ನಾಗಿ ಬೆಳೀತದೆ. ಈ ಸಲ ಎರಡು ಜೊತೆನೂ ಕೆಲಸ ಮಾಡ್ಕೊಂತೀರಾ? ಎರಡು ಜೊತೆ.